ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಾಸ್ ಕನ್ನಡ ವ್ಲೋಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಬೆಳಗ್ಗೆಯಿಂದ ವ್ಲೋಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇವತ್ತು ಏನೆಲ್ಲ ಹೂವಾಗಿದೆ ಅಂತ ನೋಡೋದು ಒಂದು ಅಭ್ಯಾಸ. ಹಾಗಾಗಿ ಹಳ್ಳಿನಲ್ಲಿದ್ದಾಗ ಈ ರೀತಿ ಮಾಡ್ತೀನಿ. ಇವತ್ತು ನೋಡಿ, ಈ ರೀತಿಯ ಡೇರೆ ಹೂವಾಗಿದೆ. ಹಾಗೆಯೇ ಇದರ ಇನ್ನೊಂದು ಮೊಗ್ಗು ಕೂಡ ಆಗಿದೆ. ಇದು ನಾಳೆ ಅಥವಾ ನಾಡ್ದು ಚೆನ್ನಾಗಿ ಅರಳತ್ತೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮನೇಲಿ ಆಗ್ತಿರುವಂಥ ಎರಡನೇ ಡೇರೆ ಹೂವು. ಇದರ ಜೊತೆಗೆ ಈ ರೀತಿ ಹೂ ಕೂಡ, ಗುಲಾಬಿ ಹೂ ಕೂಡ ಆಗಿತ್ತು. ಇದು ಇನ್ನೂ ಮೊಗ್ಗಿದ್ದಾಗ ನೋಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಇದು ಅರಳೋ ತನಕ ಗೊತ್ತೇ ಆಗಿರಲಿಲ್ಲ ಅಲ್ಲೊಂದು ಹೂವಾಗಿದೆ ಅಂತ. ಇವಾಗ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಗ್ರೇವಿ ಮಾಡ್ತಾ ಇದ್ದೀವಿ. ಗ್ರೇವಿಗೆ ಆಲೂಗಡ್ಡೆ, ಟೊಮೆಟೊ ಎಲ್ಲ ಹಾಕಿ ಅತ್ತೆ ಮಾಡಿದ್ರು. ಇಲ್ಲಿ ನಾನು ಚಪಾತಿ ಮಾಡ್ತಾ ಇದ್ದೀನಿ. ನನಗೆ ಈ ರೀತಿ ಚಪಾತಿ ಉಬ್ಬಿಸೋದಂದ್ರೆ ತುಂಬ ಇಷ್ಟ. ಹಾಗಾಗಿ ಆ ಕ್ಲಿಪ್ಪನ್ನು ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಬೇರೆ ಯಾರ್ದಾದ್ರು ವೀಡಿಯೋ ನೋಡಿದಾಗ ಕೂಡ ನನಗೆ ಈ ರೀತಿ ಚಪಾತಿ ಉಬ್ಬೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಿಮಗೂ ಕೂಡ ಯಾರಿಗಾದರೂ ನಂತರ ಇಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿಯ ಕ್ಲಿಪ್ಪನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಲೇಯರ್ ಚಪಾತಿ ಎಲ್ಲ ಮಾಡದೇ ಇರುವಾಗ ಕೂಡ ನಾವು ಈ ರೀತಿ ಚೆನ್ನಾಗಿ ಉಬ್ಬಿಸ್ಬೋದು. ನಾನಿಲ್ಲಿ ಒಂದು ಎರಡು ಸತಿ ತಿರುಗಿಸಿ ಹಾಕ್ತಾ ಇದ್ದೀನಿ ಚಪಾತಿನ. ಅದಾದಮೇಲೆ ಡೈರೆಕ್ಟಾಗಿ ಬೆಂಕಿ ಮೇಲೆ ಇಟ್ಟಾಗ ಚೆನ್ನಾಗಿ ಅದು ಉಬ್ಬತ್ತೆ. ಅದು ಉಬ್ಬಿದ ನಂತರ ನಾನಿಲ್ಲಿ ಎರಡು ಕಡೆ ಕೂಡ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಇದರ ಬದಲಿಗೆ ತುಪ್ಪ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಇವತ್ತಿನ ಬೆಳಗ್ಗೆಯ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡೆ. ಫೈನಲಿ ಇವಾಗ ಚಪಾತಿ ಎಲ್ಲ ಮಾಡಿ ಮುಗೀತು ನೋಡಿ. ಇದರ ಜೊತೆಗೆ ಗ್ರೇವಿ, ಆಲೂಗಡ್ಡೆ, ಟೊಮೆಟೊ ಹಾಗೆ ಇನ್ನೊಂದೆರಡು ತರಕಾರಿಗಳನ್ನೆಲ್ಲ ಸೇರಿಸಿ ಅತ್ತೆ ಮಾಡಿದರು. ತುಂಬ ರುಚಿಯಾಗಿತ್ತು ಎರಡರ ಕಾಂಬಿನೇಷನ್ ಅಂತೂ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ಮೇಲೆ ನನ್ನ ಇನ್ನೊಂದು ನಾದಿನಿ ಮನೆ ಕೂಡ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಹೋಗದೆ ಆಲ್ಮೋಸ್ಟ್ ಮೂರುವರೆ ನಾಲ್ಕು ವರ್ಷ ಆಗಿತ್ತು. ಹಾಗೆಯೇ ಮಿತಿನ ತಿಂಗಳ ಕೂಡ ಇತ್ತು ಹೋಗಿ ಊಟ ಮಾಡಿಕೊಂಡು. ಮತ್ತು ಈ ಟೈಮಲ್ಲೆಲ್ಲ ಗಿಡಗಳನ್ನೆಲ್ಲ ತೊಗೊಂಡು ಬಂದರೆ ಬದುಕತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೋಗಿ ಊಟ ಮಾಡಿಕೊಂಡು ಏನಾದರೂ, ಅವರು ತುಂಬ ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ, ಅವ್ರ ಹತ್ರ ಕೆಲವೊಂದಷ್ಟು ಗಿಡಗಳನ್ನು ತೊಗೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ ಇವಾಗ. ನಾವು ಹೋಗುವಾಗ ಅಷ್ಟೊಂದೇನು ಮಳೆ ಇರಲಿಲ್ಲ, ಬಟ್ ನಾವು ರಿಟರ್ನ್ ಬರುವಾಗ ಎಷ್ಟು ಮಳೆ ಇತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ಪನ್ನು ತೋರಿಸ್ತೀನಿ, ನೀವು ಕೂಡ ನೋಡ್ಬೋದು. ಇವತ್ತು ನಾವಿಲ್ಲಿಗೆ ಆಲ್ಮೋಸ್ಟ್ ನನ್ನ ಮಾವನವರನ್ನು ಬಿಟ್ಟು, ಹಾಗೆ ನನ್ನ ಮಕ್ಕಳನ್ನು ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ಅತ್ತೆ ಹಾಗೆ ಚಿಕ್ಕತ್ತೆ ಮಗಳ ಮನೆಗೇ ನಾವು ಹೋಗ್ತಾ ಇರೋದು. ಹಾಗೆಯೇ ನನ್ನ ಇನ್ನೊಬ್ಬಳು ನಾದಿನಿ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾಳೆ. ನನ್ನ ಹಸ್ಬೆಂಡ್ ಹಾಗೆ ನನ್ನ ಮೈದ್ನ ಎಲ್ಲರೂ ಕೂಡ ಹೊರಟಿದ್ದೀವಿ ಇವಾಗ ನನ್ನ ನಾದಿನಿ ಮನೆಗೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿಗಳನ್ನು ಮಾಡಿದ್ರು. ಬಟ್ ನಾನು ಅದರ ಕ್ಲಿಪ್ಪನ್ನು ತಗೊಳ್ಳೋದನ್ನು ಮರೆತೆ. ತುಂಬ ವೆರೈಟೀಸ್ ಅಡುಗೆಗಳನ್ನು ಮಾಡಿದರು. ಹಾಗೆಯೇ ಅವರ ಗಾರ್ಡನ್ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎಷ್ಟು ಮಳೆ ಅಂತಂದರೆ ನೀವೇ ನೋಡ್ತಾ ಇರ್ಬೋದು, ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ನಾವು ಅವ್ರ ಮನೆಗೆ ಹೋಗಿ ತಲುಪಿದಾಗ ಅಂತ. ಹಾಗಾಗಿ ಅವರ ಗಾರ್ಡನನ್ನು ತೋರಿಸೋಕ್ಕೆ ಸಾಧ್ಯವೇ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋದಾಗ ಖಂಡಿತವಾಗಲೂ ನಿಮ್ಮ ಜೊತೆ ಅವರ ಗಾರ್ಡನನ್ನು ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗೆಯೇ ತುಂಬ ವೆರೈಟೀಸ್ ಗಿಡಗಳನ್ನು ಇಟ್ಕೊಂಡಿದ್ದಾರೆ. ಖಂಡಿತವಾಗಲೂ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ಇದಾದಮೇಲೆ ಮನೆಗೆ ವಾಪಸ್ ಬಂದ್ವಿ. ಬಂದಮೇಲೆ ಇಲ್ಲಿ ನಾನು ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರು ಮಾಡೋದಕ್ಕೆ ಬಸಳೆ ಸೊಪ್ಪು, ಹಾಗೆ ಈರುಳ್ಳಿ ಒಂದು ಚಿಕ್ಕ ಸೈಜ್ದು ಎರಡು ತೊಗೊಂಡಿದ್ದೀನಿ. ಟೊಮೆಟೊ ಒಂದು ಚಿಕ್ಕ ಸೈಜ್ದು ಎರಡು ತೊಗೊಂಡಿದ್ದೀನಿ. ಹಾಗೆಯೇ ನಾನು ಇವತ್ತು ಹೆಸರುಬೇಳೆ ಯೂಸ್ ಮಾಡ್ತಾ ಇದ್ದೀನಿ, ಬೇಗ ಆಗತ್ತೆ ಅನ್ನೋದಕ್ಕೋಸ್ಕರ. ನಮ್ಮ ಮನೆಯವರ ಅತ್ತೆ ಮನೆಯಿಂದ ಬಸಳೆ ಸೊಪ್ಪನ್ನು ತಂದುಕೊಟ್ಟಿದ್ರು. ಅವರು ತುಂಬ ಚೆನ್ನಾಗಿ ಬೆಳೀತಾರೆ ಇದನ್ನೆಲ್ಲ, ಅವರ ಮನೆಯಿಂದ ತಂದುಕೊಟ್ಟಿದ್ರು. ಅಂದರೆ ನಮ್ಮ ಮಾವನವರ ಅಕ್ಕನ ಮನೆಯಿಂದ ಅವ್ರು ಬರ್ತಾ ತೊಗೊಂಡು ಬಂದಿದ್ರು. ಹಾಗಾಗಿ ಫ್ರೆಶ್ ಆಗಿರುವಾಗಲೇ ಮಾಡೋಣ ಅಂತ ಇಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ, ಈರುಳ್ಳಿ, ಬಸಳೆ ಸೊಪ್ಪು ಎಲ್ಲವೂ ಕೂಡ ಇವಾಗ ಹೆಸರುಬೇಳೆ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಬೇಗ ಮಾಡ್ಬೋದು, ಹಾಗೆ ತುಂಬ ಕಡಿಮೆ
ವಸ್ತುಗಳನ್ನು ಬಳಸ್ಕೊಂಡು ಮಾಡ್ಬೋದು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಲಿ ನೀವು ಕೂಡ ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಇವೆಲ್ಲ ಹಾಕಿ ಆದಮೇಲೆ ಒಂದು ಸ್ಪೂನಷ್ಟು ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅರಶಿನ ಪುಡಿ. ಹಾಗೆಯೇ ಒಂದರಿಂದ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಹೆಸರುಬೇಳೆ ಜೊತೆ ಕೂಡ ಸ್ವಲ್ಪ ನೀರಿತ್ತು. ಹಾಗಾಗಿ ಸ್ವಲ್ಪ ಉಪ್ಪನ್ನು ಇವಾಗ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು 3 ವಿಸಿಲ್ ಹೊಡೆಸ್ಕೊಳ್ಳೋಣ. ಇವಾಗ ಅದಕ್ಕೆ ಮಸಾಲೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಒಂದು 2 ಟೀಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಊರಲ್ಲಿ ನಾವು ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡುವಂಥದ್ದು. ಮನೆಯ ತೆಂಗಿನಕಾಯಿನೇ ಎಣ್ಣೆ ಮಾಡಿಸ್ಕೊಂಡು ಬರ್ತೀವಿ, ಅದನ್ನೇ ಯೂಸ್ ಮಾಡುವಂಥದ್ದು. ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 5-6 ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಆಯಿತು ಸ್ನೇಹಿತರೆ, ಇನ್ನೇನು ಇದಕ್ಕೆ ಬೇಕಾಗೋದಿಲ್ಲ. ಈರುಳ್ಳಿ ಹಾಕಿರೋದ್ರಿಂದ ನಾನು ಜೀರಿಗೆಯನ್ನು ಸೇರಿಸ್ತಾ ಇಲ್ಲ, ಹಾಗೆ ಇಂಗನ್ನು ಕೂಡ ಸೇರಿಸ್ತಾ ಇಲ್ಲ. ವೆರಿ ಸಿಂಪಲ್, ಇದು 3 ವಸ್ತುಗಳನ್ನು ಹಾಕಿದ್ರೆ ಆಯಿತು. ಚೆನ್ನಾಗಿ ಇದನ್ನು ನಾವು ಬಾಡಿಸ್ಕೊಳ್ಬೇಕಾಗತ್ತೆ. ಇವಾಗ ಇದು ಹುರಿದಾಗಿದೆ, ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ. ನಾನು ಎಷ್ಟು ಕಮ್ಮಿ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೋದು, ಅಷ್ಟು ಕಮ್ಮಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಕೂಡ ಹಾಕಿದ್ದೀವಿ, ಹಾಗೆ ನಾನು ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನನಗೆ ಈ ರೀತಿ ಸೊಪ್ಪಿನ ಸಾರೆಲ್ಲ ಸ್ವಲ್ಪ ಗಟ್ಟಿಯಾಗಿ ಸೊಪ್ಪು ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನೇ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಬಿ ಆಗಿದೆ, ಸೊಪ್ಪು ಕೂಡ ಬೆಂದಿದೆ, ಇವೆರಡನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಹಾಗೆಯೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಬ್ಯಾಲೆನ್ಸ್ಗೋಸ್ಕರ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಮಸಾಲೆ ಎಲ್ಲವೂ ಕೂಡ ನೀಟಾಗಿ ಹೊಂದ್ಕೊಳ್ಳೋ ಥರ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಉಪ್ಪು ಸರಿಯಾಗಿದೆಯಾ ಏನು ಅಂತ ಚೆಕ್ ಮಾಡಿ, ನಾನು ಮುಂಚೆ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಆಯಿತು. ಚೆನ್ನಾಗಿ ಇದನ್ನು ಕುದಿ ಬರೋ ಥರ ಮಾಡಿದ್ರೆ ಸಿಂಪಲ್ಲಾಗಿರುವಂತಹ ಬಸಳೆ ಸಾರು ರೆಡಿ ಆಗುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ನಾವು ಇದಕ್ಕೆ ಮಸಾಲೆಗೆ ಎಲ್ಲ, ಅದರ ರುಚಿ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿಯೇ ಇಟ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡೋಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ರಾತ್ರಿ ಊಟಕ್ಕೆ ನಾನು ಅನ್ನದ ಜೊತೆ ಇದನ್ನು ಮಾಡಿದ್ದೆ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವೀಡಿಯೋ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟ್ ಆಗಿರುತ್ತೆ, ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.